ಪಾರ್ಲಿಮೆಂಟ್ ಡೆಮಾಕ್ರೆಸಿಯಲ್ಲಿ ತಕ್ಕಳದು ಕೊಡಲು ತಕ್ಕಳದು ಕೊಡಲು ಎಂದರೆ ಹೇಳಬೇಕು ಹೇಳಬೇಕು. ನಾವು ಕೊಡುವ ಯೋಗ್ಯತೆಗೆ ಇನ್ನೊಬ್ಬರು ಆಯ್ಕೆ ಮಾಡಬೇಕು. ಆರ್ಥಿಕ ಭೌತಿಕವಾಗಿ ದುವಾಳಿಯಾಗಿದ್ದೀನಿ, ರಾಜಕೀಯವಾಗಿ ದುವಾಳಿಯಾಗಿದ್ದೀನಿ. ಜೊತೆ ಮಾತಾಡೋಣ. ನಾನು ಐ ವಾಂಟ್ ಟು ಸ್ಪೀಕ್ ಟು ಯು. ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಸನ್ಮಾನ್ಯ ಸಭಾಪತಿಯವರೇ, ನಾನು ಯಾವತ್ತೂ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ. ಅಕ್ರಮ ನಡೆದಿದೆ, ತನಿಖೆ ಪ್ರಾರಂಭ ಆಗಿದೆ, ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗದು. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗಬೇಕು. ಅವರು ಚಾರ್ಜ್ ಶೀಟ್ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ. ಅದು ಪ್ರೂವ್ ಆದರೆ, ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ, ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪಿನಿಂದ ಅವ್ರು ನೀರು ಕುಡಿಲೇಬೇಕು. ಯಾರೇ ಆಗಲಿ ಉಪ್ಪಿನಿಂದ ಅವ್ರು ನೀರು ಕುಡಿಲೇಬೇಕು. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅವರ್ ಗೌರ್ಮೆಂಟ್ ಈಸ್ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ದಿ ಕರಪ್ಷನ್. ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವರಿಗೆ ಕೋರ್ಟಿನ ಮೂಲಕ ಶಿಕ್ಷೆ ಕೊಡಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿ ಅವರಿದ್ದಾರಲ್ಲ, ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ ಯಾವಾಗಲೂ. ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ ನೂರು ಸಾರಿ ಹೇಳೋದು, ಸಾವಿರ ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇವರದು, ಕುಟಿಲ ತಂತ್ರ. ಆಮೇಲೆ ಹೇಳಪ್ಪ ತಮ್ಮ ಏನೇನು ಹೇಳಬೇಕು ಎಲ್ಲ ಹೇಳೇ. ಆಮೇಲೆ ನೋಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ? ಒಂದು ನಿಮಿಷ ಸಭಾಪತಿಗಳೇ, ದಯವಿಟ್ಟು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿ ಹೇಳಿಕೊಳ್ಳು ಅವ್ರು ಡಿಸ್ಟರ್ಬ್ ಮಾಡ್ತಾರೆ, ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಎಷ್ಟು ಹೇಳ್ಬೇಕು ನಾಚಿಕೆ ಅವ್ರು ಬರ್ಬೇಕಲ್ಲ ಸರ್? ಪದೇ ಪದೇ ಸಭಾಪತಿ ಕೊಡಿ ಕೊಡಿ ಅಂತ ಕೊಡಿ ನೋಡಿ, ನಾನು ನಿಮ್ಗೆ ಹೇಳಿ ಕೊಡಿ 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 ನೀವು ಕೊಡಿ ನಾನಿದ್ದಾಗ ಕೊಡಿ ಮರ್ಯಾದೆ ಕೊಡಿ. ನಾವು ಮುಖ್ಯಮಂತ್ರಿ ಉತ್ತರ ಕೇಳಕ್ ಬಂದಿರೋದು ಪದೇ ಪದೇ ಅಡ್ಡ ಮಾಡ್ತಾ ಇದ್ದೀವಿ. ಯಾಕೆ ಸುಮ್ಮನೆ ಇರ್ಬೇಕು ನಾವು? ಯಾಕೆ ಸುಮ್ಮನೆ ಇರ್ಬೇಕ್ರಿ? ನೀವು ಉತ್ತರ ಕೇಳಿ ಮೊದ್ಲು ಅವ್ರಿಗೆ. ಎಷ್ಟೆಲ್ಲ ಹೇಳ್ಬೇಕು ಅದೇ
ಮುಖ್ಯಮಂತ್ರಿಗಳು ಉದ್ದ ಆದ್ಮೇಲೆ ನೀವು ಕ್ಲೇಶ ಕೇಳಿ ಅಂತ ಹೇಳಿರ. ಪ್ರತಿಯೊಂದು ಎದ್ ನಿಂತ್ಕೊಂಡ್ರೆ ಹೇಗೆ ನಡೆಯಕ್ ಸಾಧ್ಯ? ಅವ್ರು ಎತ್ತಿ ಹೆಂಗ್ ಮಾತಾಡ್ತಾರೆ ಅವರು? ನೀವು ನಿಂತ್ಕೊಂಡ್ಮೇಲೆ ಮಾತಾಡ್ಬೋದಾ? ನೀವು ನಿಂತ್ಕೊಂಡ್ಮೇಲೆ ಮಾತಾಡ್ಬೋದಾ? ನೀವೇನ್ ಮಾತಾಡ್ತೀರಿ? ನೀವು ನಿಂತ್ಕೊಂಡ್ಮೇಲೆ ಅವ್ರು ಮಾತಾಡ್ಬೋದಾ? ಏನ್ ಅವ್ರು ಏನ್ ಅರ್ಥ ಆಗಲ್ಲ ಇವ್ರಗಳಿಗೆ? ನೀವು ನಿಂತಿರ್ತೀರಿ, ಅವ್ರು ನಿಂತ್ಕೊಂಡ್ಮೇಲೆ. ಸಂತೋಷ್ ಸರ್, ಒಂದ್ ನಿಮಿಷ ಈಗ ಸಭಾಪತಿಗಳು ನಿಂತ್ಕೊಂಡ್ಮೇಲೆ ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡ್ಮೇಲೆ ಮಾತಾಡ್ತಾರೇನ್ರಿ? ಏ, ನಾನ್ ಕೇಳಿದ ಉತ್ತರ ಕೊಡ್ರಿ. ಸಭಾಪತಿಗಳು ನಿಂತ್ಕೊಂಡ್ಮೇಲೆ ಮಾತಾಡ್ತೀರಾ? ಏನ್ ಅನ್ಸಲ್ವೇನ್ರಿ? ನನ್ನ ಅನುಮತಿ ಇಲ್ಲ ಯಾರ ಮಾತಾಡಿ ಕಡ್ತಬಾರ್ದು. ನಾಗರಾಜ್, ಪ್ರತಿ ಸರಿ ಹೇಳ್ಬೇಡಿ ನೀವು ಮುಖ್ಯಮಂತ್ರಿಗಳ ದಾರ ತಿಳ್ಕೊಂಡು ಹಗಲಲ್ಲಿ ಹೇಳ್ಬೇಡಿ. ನೀವೆಲ್ಲ ಹಂಗಲ್ಲ ಸಭಾಪತಿಗಳು, ಹಂಗಲ್ಲ, ನಾವು ಉತ್ತರ ಕೇಳಕ್ ಬಂದಿದೀವಿ. ಅವ್ರು ನಡ್ಕೋಬೇಕಂದ್ರೆ ನಾನು ಮನವಿ ಮಾಡ್ತೀವಿ. ನಾನು ಪೀಠಕ್ಕೆ ಮನವಿ ಮಾಡಿದ್ರೆ ನನಗಿಲ್ಲ, ನಾನು ನಿಮ್ಮ ಹತ್ರ ಮನವಿ ಮಾಡೋ ಅಧಿಕಾರ ನನಗಿದೆ. ರೈಟ್ ಟು ಆಸ್ಕ್ ಯು ಸರ್. ಮಾನ್ಯ ಸಭಾಪತಿಗಳೇ, ನೋಡಿ ನಾಗರಾಜ್, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ನನಗೆ ನೀವು ಕೈ ಎತ್ತಿರ ಅನುಮತಿ ಕೊಡ್ತೀನಿ. ಮುಖ್ಯಮಂತ್ರಿ ಮಾತಾಡಿ ಡಿಸ್ಟರ್ಬ್ ಮಾಡಬಾರ್ದು, ಮತ್ತೆ ಅವ್ರ ಮುಂದೆ ಬಹಳ ಪೌರಸ ತೋರ್ಸಕ್ ಹೋಗ್ಬೇಡ. ನೀನು ನೋಡಿ, ನೀವು ನೋಡಿ, ಅವ್ರ ಚೇಂಬರ್ಗೆ ಹೋಗಿ ತೋರಿಸ್ರಿ. ಸುನೀಲ್ 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 ಸರ್, ಈಗ ಕಡದಿಂದ ಸಲೀಂ ಅಹಮದ್ ಅವ್ರು ಹೇಳಿದ್ದು, ರವಿ ಅವ್ರನ್ನ ಆಚೆ ಕಳಿಸಿ ಅನ್ನೋದು ಕಡದಿಂದ ತೆಗೆಸ್ಬೇಕು. ನೋಡ್ತೀನಿ ಹೇಳಿದ್ರಿ, ಯಾರು ಮಾತಾಡಬಾರ್ದು ದಯವಿಟ್ಟು. ನೀವು ಎದ್ದು ಹೇಳಿದ್ರಿ, ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕ್ಲೇಶ ಕೇಳಿದ ತಕ್ಷಣ ಪದೇ ಪದೇ ಎದ್ದು ನಿಂತ್ಕೊಂಡ್ರೆ ನಾವ್ ಏನ್ ಸರ್ ಉತ್ತರ ಮಾಡ್ತೀರ? ಸುನೀಲ್ ನೋಡಿ, ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಬಂದಾರ ಉತ್ತರ ಕೊಡ್ತಾರ. ಎಲ್ಲರ ಸಂಬಂಧ ಕೇಳ್ರಿ, ನಿಮ್ಗೆ ಏನಾರಿದ್ರ ಬರ್ಕೊಳ್ಳಿ. ನಡು ನಡು ಸಣ್ಣ ಪುಟ್ಟ ಇರ್ತಾವ, ನಾವು ಹೋಗ್ತೀನಿ, ಬರ್ಕೊಳ್ಳಿ. ನಿಮ್ದೆಲ್ಲಾ ಕ್ಲಾರಿಫಿಕೇಶನ್ ಕೇಳೋದ್ರಿಗೆ ನಾ ಮುಖ್ಯಮಂತ್ರಿಗೆ ಹೇಳ್ತೀನಿ, ನಿಮ್ಮೆಲ್ಲಾ ಕ್ಲಾರಿಫಿಕೇಶನ್ ಉತ್ತರ ಕೊಟ್ಟು ಹೋಗ್ತಾರ. ದಯಮಾಡಿ ಕೂತ್ಕೊಳ್ಳಿ, ಯಾರು ನೋಡು ಮಾತಾಡಬೇಡಿ. ನಿಮ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಕೈ ಹತ್ರ ನಾವು ಪರ್ಮಿಷನ್ ಕೊಟ್ಟು ಮಾತಾಡಿ. ನೋಡಿ, ಡಿಸ್ಟರ್ಬ್ ಮಾಡಿದ ಅವ್ರ ಎಲ್ಲ ದಾರಿ ತಪ್ಪಿಡ್ತೈತೆ. ಅವ್ರು ಮಾತಾಡಿ ಮುಖ್ಯಮಂತ್ರಿ. ಸಭಾಪತಿ, ನಾನು ಈಗಾಗಲೇ ಹೇಳಿದೆ, ಗೋಬೆಲ್ಸ್ ಅನ್ನೋರು ಹಿಟ್ಲರ್ನ ಇಸ್ತರ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು. ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು, ಸುಳ್ಳು ಹೇಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು. ಇಲ್ಲ, ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ, ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ. ಇಲ್ಲಿ ನಾನು ಇವ್ರ ಕಡೆ ನೋಡ್ತೀನಿ, ನಿಮ್ ಕಡೆನೂ ನೋಡಲ್ಲ. ನೀವು ಭೋಜೇಗೌಡ ಕಡೆ ನೋಡಿದ್ರ ಮುಗಿತ್ ನಿಮ್ ಕತಿ. ಭೋಜೇಗೌಡ ನೋಡಕ್ ಹೋಗಬೇಡ. ಭೋಜೇಗೌಡರು ನ್ಯಾಯದ ಪರ. ಏಪ್ಪ, ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬಹುದು, ನನಗ್ ತಪ್ಪಿಸಕ್ ಆಗಲ್ಲ. ಅವ್ನು ತಪ್ಪಿಸಕ್ ಪ್ರಯತ್ನನೂ ಮಾಡಲ್ಲ. ಯಾವಾಗ ವಿಶ್ವಾಸ ಇದೆ, ನೀನೇ ಒಂದೊಂದ್ಸರಿ ಕೈ ಕೊಟ್ಬಿಡ್ತೀಯ ನನಗೆ. ಅದೇ ಬಂದಿರೋ ಮಾನ್ಯ ಸಭಾಪತಿ ಅವರೇ, ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ. ಅವ್ರು ಅನ್ಕೊಂಡಿದ್ದಾರೆ, ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ. ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಸಭಾಪತಿ ಅವರೇ. ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದರೂ ಮಾಡಿ. ನಮ್ಮ ಸರ್ಕಾರ
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ, ಹಿಂದುಳಿದವರಿಗೆ ವಿರುದ್ಧವಾಗಿದೆ, ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ, ಮಹಿಳೆಯರಿಗೆ ವಿರುದ್ಧವಾಗಿದೆ, ರೈತರಿಗೆ ವಿರುದ್ಧವಾಗಿದೆ, ಕಾರ್ಮಿಕರಿಗೆ ವಿರುದ್ಧವಾಗಿದೆ. ಈ ವರ್ಗದ ಎಲ್ಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನ ಜಾರಿಗೆ ಬಂತಲ್ಲ, ಸಂವಿಧಾನನೇ ವಿರೋಧ ಮಾಡಿದ್ದವರು ಇವರು. ಯಾಕಂತಂದ್ರೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಬಡವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಶೋಷಿತರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ. ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟ್ ಆಫ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಗ್ವೇಜ್, ಯಾರೇ ಆಗಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ. ಯಾಕಂತಂದ್ರೆ ಈ ಸಮಾನ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದರಲ್ಲಿ ನಂಬಿಕೆ ಇಲ್ಲ ಇವರಿಗೆ ಭಾರತೀಯ ಜನತಾ ಪಕ್ಷದವರು. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆ ಕೊಡಿಸ್ತಕ್ಕಂಥ ಮಸಿ ಬಳಿಯತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದರಲ್ಲಿ ಯಾರೇ ಅಕ್ರಮ ಮಾಡಿದರೂ ಕೂಡ ತಪ್ಪಿತಸ್ಥರನ್ನ ಸ್ವಲ್ಪ ಯಾವ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯ. ಅದಕ್ಕೋಸ್ಕರನೇ ಈಗ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರ ಪರ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ. ಕರ್ನಾಟಕದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು 2013 ಮಾಡಿದವರು ನಾವೇ. ಇಡೀ ದೇಶದಲ್ಲಿ ಆಂಧ್ರ ತೆಲಂಗಾಣ ಬಿಟ್ಟರೆ ಕರ್ನಾಟಕ ರಾಜ್ಯ ನಮ್ಮದು, ಮೂರೇ ರಾಜ್ಯಗಳು ಮಾಡಿರ್ತಕ್ಕಂಥ. ಕೇಂದ್ರದಲ್ಲಿ ಮಾಡಿದಾರ, ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ, ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನು ಮಾಡಿರ್ತಕ್ಕಂಥವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು 2008-13 ಅಧಿಕಾರದಲ್ಲಿ ಇದ್ರು, ಮಾಡಿದ್ರ? ಬೇರೆ ರಾಜ್ಯಗಳಲ್ಲಿ ಇದ್ರು, ಮಾಡಿದ್ರ? ಎಲ್ಲೂ ಮಾಡಿಲ್ಲ. ಓಲಿ ಕೇಂದ್ರದಲ್ಲಿ ಇದ್ದಾರಲ್ಲ, 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಇದಾರಲ್ಲ, ಅವ್ರು ಮಾಡಿದಾರ? ವಾಟ್ ಕಮಿಟ್ಮೆಂಟ್ ದೇ ಹ್ಯಾವ್, ಏನಿದೆ ಅವರಿಗೆ ಕಮಿಟ್ಮೆಂಟ್? ನಾವು ಮಾಡಿದ್ದೀವಿ, ಕಾನೂನು ಮಾಡಿರೋರು ನಾವು. ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ 5,000-6,000 crore ಖರ್ಚಾಯ್ತಿತ್ತು ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ 5,000-6,000 crore ಖರ್ಚಾಗದು. ನಾನು ಕೊನೆ ವರ್ಷ ಬಜೆಟ್ ಮಂಡಿಸಿದಾಗ 2017-18 ಬಜೆಟ್ ಮಂಡಿಸಿದಾಗ 29,000 crore ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಮಾಡೋದು, ಅದಕ್ಕಿಂತ ಹೆಚ್ಚು, 29,000 crore ಈ ವರ್ಷ 24-25
39,121 crore. 29,000 ನಾನು 17-18 ಮಂಡಿಸಿದ್ನಲ್ಲ, ಇವರು ಜೆ ಡಿ ಎಸ್ ನವರು ಒಂದು ವರ್ಷ 2 ತಿಂಗಳು 3 ವರ್ಷ 10 ತಿಂಗಳು ಬಿಜೆಪಿಯವರು ಇದ್ರಲ್ಲ, ಇವರು ಎಷ್ಟು ಕೋಟಿ ಕಟ್ಟಿ, ಇದು ಅದಕ್ಕಿಂತ 29,000 ಕಡಿಮೆ. 29,000 ಕಡಿಮೆ ಹೆಚ್ಚಾಗಬೇಕು, ಕಡಿಮೆ ಆಗ್ಬೇಕು. ಪ್ರತಿ ವರ್ಷ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇರ್ತದೆ, ಅಭಿವೃದ್ಧಿಗೆ ಹಣ ಖರ್ಚು ಜಾಸ್ತಿ ಆಗ್ತಾ ಇರ್ತದ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಜಾತಿಯವರು 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಬೋತ್ ಪುಟ್ ಟುಗೆದರ್ ಇಬ್ಬರು ಒಟ್ಟಿಗೆ ಆಡಿದ್ರೆ 24.1% ಇದ್ದಾರೆ. ಈ ವರ್ಷ ಬಜೆಟ್ನಲ್ಲಿ 160 crore ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಿದ್ರೆ ಅದರಲ್ಲಿ 39,121 crore ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಾ ಇದೀವಿ. ನಾವು ಆರ್ ವಿ ಅಗೇನ್ಸ್ಟ್ ದಿ ಸೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್. Are we against? ಇವತ್ತೇನಾದರು ಅಂಬೇಡ್ಕರ್ ಅವರು ಏನು ಹೇಳಿದ್ರು ಸಂವಿಧಾನದಲ್ಲಿ ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಮಾನ್ಯ ಸಭಾಪತಿ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಎಸ್ಸಿಪಿ ಟಿಎಸ್ಪಿ ನಲ್ಲಿ ನಾನು 29,000 crore ಏನ್ ಹೇಳಿದ್ರೆ ಅದರೊಳಗೆ 11,000 crore ಬಜೆಟ್ ಮಂಡಿಸಿದಾಗ ಅಲ್ಲ ಈಲ್ಡ್ ಆಗಿಲ್ಲ ಬಿಡಿ, ಅದು 29,694 crore. ಈಗ 15,699 crore ಗ್ಯಾರಂಟಿ. ಅನುಮತಿಯನ್ನು ಕೊಟ್ಟಿಲ್ಲ ಮಾತಾಡಬೇಡಿ ಎಸ್ಸಿ ಎಸ್ಟಿಗಳ. ಮಾನ್ಯ ಅಧ್ಯಕ್ಷರೇ, ಇವರು ಅಧಿಕಾರಕ್ಕೆ ಬಂದ್ರೆ ಬಂದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ 27,391 crore 20-21 crore 25,950 crore. ನಾನು ಹೇಳಿದ್ದಕ್ಕಿಂತ 18-19 ಹೇಳಿದ್ದ ಅದಕ್ಕಿಂತ ಕಡಿಮೆ ಆಯಿತು. 25,950 crore 21-22 27,021 crore 22-23 30,263 crore. ಇವರು ಟೋಟಲ್ ಆಗಿ ಖರ್ಚು ಮಾಡಿದ್ದು 160,627 crore. ನಾವು ಕಾನೂನು ಮಾಡಿದ ಮೇಲೆ 14, 15, 16, 17, 18 ನಾಲ್ಕು ವರ್ಷದಲ್ಲಿ ಖರ್ಚು ಮಾಡಿದ್ದು 80,353 crore. ಸೋ ಲವ್ ಫಾರ್ ದಿ ಸೆಡ್ಯೂಲ್ ಟ್ರೈಬ್ಸ್. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸುಮ್ಮನೆ ಏನೇ ಮಾತಾಡ್ತೀರಿ ಗ್ಯಾರಂಟಿ ಬೇರೆ ಪ್ರಶ್ನೆ ಬೇರೆ ಅದು ಮಾಡಿ ನೀವು ಕೊಡಿ, ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಅದೆಲ್ಲ ಉತ್ತರ ಕೊಡ್ತೀವಿ. ಸರ್ ಒಂದ್ಸಾರಿ ಓಕೆ, ಪ್ರತಿ ಬಾರಿ ಅಧ್ಯಕ್ಷರು ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ಆಮೇಲೆ ಸಚೇತಕರು ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅವಕಾಶ ಇದೆ ನಿಮ್ಗೆ. ಪದೇ ಪದೇ ಹೇಳಿ ಎಂತ ಯಾವಾಗಲಾರು ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ನೋಡ್ರಿ, ನಿಯಮ ಇದೆ,
ಅವ್ರು ಹೇಳಿದಾಗ ಮಾತಾಡ್ಬೇಕು. ನಾಳೆ ಕಡತಕ್ಕೆ ಹೋಗುದಿಲ್ಲ ಅಂತ ಹೇಳಿ ಪದೇ 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 ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡತ್ತೆ ಹೇಳಿ ತಿಳ್ಕೊಬೇಕು, ತಿಳ್ಕೊಬೇಕು, ಎಲ್ಲರೂ ತಿಳ್ಕೊಬೇಕು. ಎಲ್ಲ ತಿಳ್ಕೊಬೇಕು. ನೀವ್ ಹೇಳ್ಬೇಡಿ, ಅವ್ರು ಇದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ಇಟ್ ಇಸ್ ದಿಸ್ ಇಸ್ ಡೆಮಾಕ್ರಸಿ. ದೇ ಕಾಂಟ್ ಟೇಕ್ ಅಂಡ್ ಯು ಡೋಂಟ್ ವೇಟ್. ಇಲ್ಲ ಆಗಲ್ಲ, ನಾನು ಇಲ್ಲಾಗಲ್ಲ. ಅವ್ರು ಇಲ್ಲಾಗ ಮಟ್ಟ ಮಾಡ ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳಲು ಕೊಡಲು ತಕ್ಕಳಲು ಕೊಡಲು ಇರ್ತವೆ. ಹೇಳ್ಬೇಕು ಅವರು, ಹೇಳ್ಬೇಕು. ನಾವು ಕೊಡುವಾಗ, ನಾವು ಉತ್ತರ ಕೊಡುವಾಗ ಏನಾದರೂ ನೋಡ್ರಿ, ಜೊತೆ ಮಾತಾಡೋಣ. ಐ ಡೋಂಟ್ ಸ್ಪೀಕ್ ಟು ಯು, ಐ ವಿಲ್ ಸ್ಪೀಕ್ ಓನ್ಲಿ ಥ್ರೂ ಚೇರ್ಮನ್. ಎಲ್ಲ ವಿರೋಧ ಪಕ್ಷ ನಾಯಕ ಆಗ್ಬೇಕು, ವಿರೋಧ ಪಕ್ಷ ನಾಯಕ ಆಗ್ಬೇಕು, ವಿರೋಧ ಪಕ್ಷ ನಾಯಕ ಆಗ್ಬೇಕು. ನಿಮ್ಗೆ ನಿಮ್ಗೆ ಯೋಗ್ಯತೆಗೆ ವಿರೋಧ ಪಕ್ಷ ನಾಯಕ ಮಾಡ್ಬೇಕು. ಆರ್ಥಿಕ ಭೌತಿಕವಾಗಿ ದಿವಾಳಿ ಆಗಿದ್ದೀನಿ, ರಾಜಕೀಯವಾಗಿ ದಿವಾಳಿ ಆಗಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.